ಅಷ್ಟೇ ಗೊತ್ತಿದೆ ಅಂದಿದ್ಯಾಕೆ ಇವರು ಕುಮಾರಸ್ವಾಮಿ ಏಕಾಂಗಿ ಆಗ್ಬಿಟ್ರ ಸರ್ಕಾರ ಬೀಳಿಸಿದಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಕುಮಾರಸ್ವಾಮಿ ಅವರ ಮಾತುಗಳು ಯಾವಾಗಲೂ ಚೇಂಜ್ ಆಗ್ತಾನೇ ಇರುತ್ತೆ ಅವರು ಒಂದು ನಿಲುವನ್ನಂತೂ ತೆಗೆದುಕೊಂಡಿಲ್ಲ ಸರ್ಕಾರ ಬಿದ್ದಂತ ವಿಚಾರದಲ್ಲಿ ಬಿಕಾಸ್ ಫಸ್ಟ್ ಸಿಪಿ ಯೋಗೇಶ್ವರ್ ಅಂತಿದ್ರು ಅದಾದ್ಮೇಲೆ ಯಡಿಯೂರಪ್ಪನವರು ಅಂತಿದ್ರು ಅದಾದ್ಮೇಲೆ ಸಿದ್ದರಾಮಯ್ಯನವರು ಅಂತಿದ್ರು ಈಗ ಡಿ ಕೆ ಶಿವಕುಮಾರ್ ಅವರ ಬುಡಕ್ಕೆ ಬಂದು ನಿಂತಿದ್ದಾರೆ ಕುಮಾರಸ್ವಾಮಿ ಅವರು ಸರ್ಕಾರ ಬೀಳಿಸಿದ್ದು ಡಿ ಕೆ ಅಂತ ಇವಾಗ ಹೇಳ್ತಾ ಇದ್ದಾರೆ ಸೋ ಹೀಗಾಗಿ ಇದೊಂಥರ ವೈಯಕ್ತಿಕ ಜಿದ್ದು ಅನ್ನುವಂಥ ಸ್ಪಷ್ಟವಾಗಿ ಮೇಲ್ನೋಟಕ್ಕಂತೂ ಕಾಣಿಸ್ತಾ ಇದೆ ಕುಮಾರಸ್ವಾಮಿ ಅವರ ಆರೋಪಗಳು ಸೋ ಹೀಗಾಗಿ ಕುಮಾರಸ್ವಾಮಿ ಅವರು ಇದೇ ರೀತಿಯಾಗಿ ಹೇಳಿಕೆಯನ್ನು ಚೇಂಜ್ ಮಾಡ್ತಾ ಇರುವಂತ ಹಿನ್ನೆಲೆಯಲ್ಲಿ ವೈಯಕ್ತಿಕ ಜಿದ್ದು ಅನ್ನುವಂಥದ್ದು ಕೂಡ ಮೇಲ್ನೋಟ ಕಾಣಿಸ್ತಾ ಇರುವಂತ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನಾಯಕರೇ ಅವರ ಪರವಾಗಿ ನಿಂತ್ಕೊಳ್ತಿಲ್ಲ ಬಿಕಾಸ್ ಮತ್ತೆ ನಾಳೆ ಇನ್ಯಾರ ಹೆಸರು ಹೇಳ್ತಾರೋ ನಾವು ಅವತ್ತೊಂದು ಓಕೆ ಅವತ್ತು ಕುಮಾರಸ್ವಾಮಿ ಅವರು ಏನೋ ಹೇಳಿದ್ರು ಅಂದ್ಬಿಟ್ಟು ಅವ್ರ ಮಾತಿಗೆ ಬದ್ಧವಾಗಿ ಹ್ಞೂ ಅಂದ್ಬಿಟ್ರೆ ಮತ್ತೆ ಇನ್ನೊಬ್ಬರು ಹೆಸರು ಹೇಳ್ತಾರೆ ಅವಾಗ ಮತ್ತೆ ನಮಗೆ ಒಂದು ರೀತಿಯಾದಂಥ ಸಂಕಷ್ಟ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಜೆ ಡಿ ಎಸ್ನ ಪ್ರಮುಖ ನಾಯಕರು ಕೂಡ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಅದು ಮೈತ್ರಿ ಸರ್ಕಾರ ಬಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟರೆ ನಮಗೇನು ಗೊತ್ತಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಮಾತ್ರ ಗೊತ್ತು ಅಂತ ಜಿ ಟಿ ದೇವೇಗೌಡರು ಹಾಗೆ ಮಾಜಿ ಸಚಿವರಾಗಿರುವಂಥ ಪುಟ್ಟರಾಜ್ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷದ ಹಾಲಿ ಮತ್ತು ಮಾಜಿ ಶಾಸಕರಿಗೆ ಡಿ ಕೆ ಶಿವಕುಮಾರ್ ಅವರು ಗಾಳ ಹಾಕಿದ್ರೂ ಕೂಡ ಆ ವಿಚಾರ ನಮಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ ಜೆ ಡಿ ಎಸ್ನ ಶಾಸಕರುಗಳು ಮಾತನಾಡ್ತಾ ಇದ್ದಾರೆ ಮಾಜಿ ಸಚಿವರು ಕೂಡ ಮಾತನಾಡಿದ್ದಾರೆ ನಾಯಕರಾದ ಕುಮಾರಸ್ವಾಮಿ ಅವರಿಗೆ ಇಂಚಿಂಚು ಗೊತ್ತಿದೆ ಆದರೆ ನಮಗೆ ಯಾವುದೂ ಹೇಳಲಿಲ್ಲ ಅವರಿಗೆ ಇಂಚಿಂಚು ಎಲ್ಲಿ ಏನಾಯಿತು ನನಗೆ ಅಷ್ಟೇ ಇಲ್ಲ ನಮ್ಮ ಎಮ್ಮೆಲ್ಗಳಿಗೆ ಹೇಳಲಿಲ್ಲ ಏನಪ್ಪ ನಿಮಗೇನು ಹೇಳಿದ್ರೆ ಪುಟ್ಟರಾಜು ಒಬ್ಬರಿಗೂ ಏನು ಆಗ್ತಾ ಇದೆ ನೋವದು ಯಾವುದು ನಮ್ಗೆ ಹೇಳಲಿಲ್ಲ ಅದು ದೊಡ್ಡ ತಪ್ಪು ಹೇಳಬೇಕಾಯ್ತು ಅವತ್ತೇ ಹೇಳಲಿಲ್ಲ ಅಷ್ಟೇ ಯಾರ್ಯಾರು ತೆಗೆದ್ರು ಅನ್ನೋದನ್ನ ಇತ್ತೀಚೆಗೆ ಹೇಳ್ತಾವ್ರೆ ಎಲ್ಲ ಬಿಚ್ಚಿ ಧರ್ಮಸ್ಥಳದಲ್ಲಿ ಯಾರು ಹೇಳಿದ್ರು ಇಲ್ಲಿ ಯಾರು ಏನ್ ಮಾಡಿದ್ರು ಈಗ ಹೇಳ್ತಾವ್ರೆ ನಮ್ಮ ನಾಯಕ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ತಿಮ್ಮೇಗೌಡರ ಈಗ ಆಲ್ರೆಡಿ ನೋಡಿದ್ವಿ ನಾವು ಸರ್ಕಾರ ಅಂದ್ರೆ ಮೈತ್ರಿ ಸರ್ಕಾರ ಬಿದ್ದಂತ ಸಂದರ್ಭದಲ್ಲಿ ಅಂದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಲಿಕ್ಕೆ ಕಾರಣ ಅನ್ನುವಂಥದ್ದನ್ನ ಆರಾರು ತಿಂಗಳಿಗೂ ಒಂದೊಂದು ಹೆಸರನ್ನ ಹೇಳ್ಕೊಂಡು ಬರ್ತಾನೆ ಇದ್ದಾರೆ ಕುಮಾರಸ್ವಾಮಿ ಅವರು ಸಿ ಪಿ ಯೋಗೇಶ್ವರ್ ಫಸ್ಟ್ ಹೇಳಿದ್ರು ಅದಾದ್ಮೇಲೆ ನಾಲ್ಕು ಜನ ಅವ್ರು ಯಾರು ಅಂದ್ರೆ ಬೆಟ್ಟಿಂಗ್ ಆಡ್ತಿದ್ದಂಥವ್ರೆಲ್ಲ ಬಂದು ಬೀಳ್ಸಿದ್ರು ಅಂತ ಹೇಳಿದ್ರು ಅದಾದ್ಮೇಲೆ ಯಡಿಯೂರಪ್ಪನವ್ರ ಕಡೆ ತಿರ್ಕೊಂಡಿತ್ತು ಅದಾದ್ಮೇಲೆ ಸಿದ್ದರಾಮಯ್ಯನವರ ಕಡೆ ತಿರ್ಕೊಂಡಿತ್ತು ಅದಾದ್ಮೇಲೆ ಈಗ ಡಿ ಕೆ ಶಿವಕುಮಾರ್ ಅವರ ಕಡೆ ತಿರುಗಿಸಿದ್ದಾರೆ ಕುಮಾರಸ್ವಾಮಿ ಅವರು ಸೊ ಹೀಗಾಗಿ ಇವರು ಆರಾರು ತಿಂಗಳಿಗೆ ಒಬ್ಬೊಬ್ಬರು ಹೆಸರು ಹೇಳುವಂತ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ ನಾಯಕರು ಮತ್ತೆ ಸುಮ್ಮನೆ ಸಂದಿಗ್ಧ ಪರಿಸ್ಥಿತಿ ತಂದ್ಕೊಳ್ಳೋದು ಸುಮ್ಮನೆ ಹ್ಞೂ ಅನ್ನೋದು ನೆಕ್ಸ್ಟ್ ದಿನ ಹೋದ್ರೆ ಇನ್ನೊಬ್ಬರ ಹೆಸರು ಹೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವರ ಪರವಾಗಿ ನಿಂತ್ಕೊಳ್ಳೋಕೆ ಅಂತ ಕುಮಾರಸ್ವಾಮಿ ಅವ್ರ ಪರವಾಗಿ ನಿಂತ್ಕೊಳ್ಳೋಕೆ ಅನ್ನೋದಕ್ಕೆ ಮುಖ್ಯವಾಗಿ ಎಲ್ಲೊಂದು ಕಡೆಗೆ ತಮ್ಮ ಸಮುದಾಯದ ಮತ್ತೋರ್ವ ನಾಯಕನನ್ನು ಎದುರಾಕೋಣೋದಕ್ಕೆ ಯಾಕೆ ಬೇಕು ಅನ್ನುವಂಥ ನಿಟ್ಟಲ್ಲಿ ಏನಾದರೂ ಜೆ ಡಿ ಎಸ್ನ ಕೆಲ ಶಾಸಕರು ಹಾಲಿ ಮಾಜಿ ಶಾಸಕರು ಮುಂದಾದ್ರ ಅಥವಾ ಅಂಥದ್ದೊಂದು ಚಿಂತನೆಯನ್ನು ನಡೆಸಿದಾರ ಅಂತ ಯಾಕಂತ ಹೇಳಿದ್ರೆ ಮೈತ್ರಿ ಸರ್ಕಾರ ಪತನ ಆಗೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಕಾರಣ ಅವರು ಮತ್ತೊಮ್ಮೆ ಟಿ ಆರ್ ಜೈಲ್ಗೆ ಹೋಗೋದು ಸತ್ಯ ಅನ್ನುವಂಥ ನಿಟ್ಟಲ್ಲಿ ಇತ್ತೀಚೆಗೆ ಮಾಜಿ ಮುಖ್ಯಮಂತ್ರಿ ಹಾಗೂ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಸೊ ಈ ಒಂದು ವಿಚಾರವಾಗಿ ಜಿ ಟಿ ದೇವೇಗೌಡ ಸೇರಿದಂತೆ ಹಳೆ ಮೈಸೂರು ಭಾಗದ ಕೆಲ ಹಾಲಿ ಮಾಜಿ ಶಾಸಕರನ್ನು ನಿನ್ನೆ ಜೆ ಡಿ ಎಸ್ ಕಚೇರಿಯಲ್ಲಿ ನಡೆದಂಥ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಪ್ರಶ್ನೆಯನ್ನು ಮಾಡಿದ್ವು ಮಾಧ್ಯಮಗಳು ಈ ಸಂದರ್ಭದಲ್ಲಿ ಜಿ ಟಿ ದೇವೇಗೌಡ ಮತ್ತೊಂದು ಕಡೆಗೆ ಸಿ ಎಸ್ ಪುಟ್ಟರಾಜ್ ಅವರು ಕೂಡ ಈ ಒಂದು ಹೇಳಿಕೆಯಿಂದ ಕುಮಾರಸ್ವಾಮಿ ಅವರ ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಳ್ಳುವಂಥ ನಿಟ್ಟಲ್ಲಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ನೋಡಿ ಕುಮಾರಸ್ವಾಮಿ ಅವರಿಗೆ ಇಂಚಿಂಚು ಮಾಹಿತಿ ಗೊತ್ತು ಅವ್ರಿಗೆ ಮಾತ್ರ ಗೊತ್ತು ಮೈತ್ರಿ ಸರ್ಕಾರವನ್ನು ಪತನಗೊಳಿಸಿದ್ದ ಯಾರು ಮೈತ್ರಿ ಸರ್ಕಾರವನ್ನು ತೆಗೆದಿದ್ದ ಯಾರು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತು ನಮ್ಮ ಹತ್ರ ಆ ವಿಚಾರವನ್ನು ಹಂಚಿಕೊಂಡಿಲ್ಲ ಏನಪ್ಪ ಪುಟ್ಟರಾಜ್ ನಿಮ್ಮ ಹತ್ರ ಏನಾದರೂ ಹಂಚ್ಕೊಂಡಿದ್ರ ಅಂತೇಳಿ ಪಕ್ಕದಲ್ಲೇ ಇದ್ದಂಥ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜನ್ನ ಕೇಳ್ತಾರೆ ಅವರು ನಮ್ಮ ಹತ್ರನೂ ಕೂಡ ಏನು ಮಾತಾಡಿಲ್ಲ ಅನ್ನುವಂಥ ನಿಟ್ಟಲ್ಲಿ ಏನು ತಲೆಗುಣ್ಕಾಕ್ತಾರೆ ಸೊ ಇದನ್ನು ನೋಡೋದಾದರೆ ಎಲ್ಲೊಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ವಿರುದ್ಧದ ಎಚ್ ಡಿ ಕುಮಾರಸ್ವಾಮಿ ಅವರ ಹೋರಾಟದಿಂದ ಜೆ ಡಿ ಎಸ್ ನಾಯಕರು ಜೆ ಡಿ ಎಸ್ನ ಕೆಲ ಹಾಲಿ ಮಾಜಿ ಶಾಸಕರು ಅಂತರವನ್ನು ಕಾಯ್ದುಕೊಳ್ತಾ ಇದ್ದಾರಾ ಮತ್ತೊಂದು ಕಡೆಗೆ ಎಸ್ಪೆಷಲಿ ಹಳೆ ಮೈಸೂರು ಭಾಗಕ್ಕೆ ಬರುವಂಥ ಒಕ್ಕಲಿಗ ಸಮುದಾಯದ ನಾಯಕರುಗಳು ಈ ಒಂದು ಏನು ಹೇಳಿಕೆಯಿಂದ ಅಂತರವನ್ನು ಕಾಯ್ದುಕೊಳ್ತಾ ಇರ್ತಕ್ಕಂಥದ್ದು ಇದೀಗ ತೀವ್ರ ಕುತೂಹಲ ಮತ್ತು ಚರ್ಚೆಗೂ ಕೂಡ ಗ್ರಾಸವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ಏನು ಮುಂದೆ ಏನು ನಾವೇನಾದರೂ ಕಾಂಗ್ರೆಸ್ ಸೇರಿದ್ರೆ ಮತ್ತೊಂದು ಕಡೆಯಾಗಿ
ಏನಾದರೂ ಜೆ ಡಿ ಎಸ್ನ ಪ್ರಾಬಲ್ಯ ಹಳೆ ಮೈಸೂರು ಭಾಗದಲ್ಲಿ ಕುಗ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ಕಾಂಗ್ರೆಸ್ನ ಆಶ್ರಯ ಪಡೆಯಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಹಳೆ ಮೈಸೂರು ಭಾಗದ ಒಕ್ಕಲಿಗ ಪ್ರಾಬಲ್ಯವನ್ನು ಕಾಂಗ್ರೆಸ್ನಲ್ಲಿ ಸಾಧಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಒಂದು ನೆರವು ನಮಗೆ ಬೇಕಾಗ್ಬೋದು. ಮತ್ತೊಂದು ಕಡೆಗೆ ಇದು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ನಡುವಿನ ವೈಯಕ್ತಿಕ ವಿಚಾರ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಅಂತರಾಗಿರುವಂಥ ಹಿನ್ನೆಲೆಯಲ್ಲಿ ನಾವು ಎಂಟ್ರಿ ಆಗ್ಬಿಟ್ಟು ಸುಮ್ಮನೆ ಯಾಕೆ ನಾವು ಮೈ ಮೇಲೆ ಎಳ್ಕೊಳ್ಳೋದು ಅನ್ನುವಂಥದ್ದು ಕೂಡ ಇಲ್ಲಿ ಮೇನ್ ಆಗಿ ಕಾಣಿಸೇ ಕಾಣಿಸುತ್ತೆ. ಅದು ನಾವು ನೋಡ್ತಾ ಇದ್ದೀವಿ ಬಿಕಾಸ್ ಒಬ್ಬೊಬ್ಬರ ವಿರುದ್ಧ ಹೇಳಿ